ಇದನ್ನ ಅನುಷ್ಠಾನಕ್ಕೆ ತರಬೇಕು. ಹೇಗೆ ಮಾಡಬೇಕು? ಇವತ್ತು ರಾಜ್ಯ ಮಟ್ಟದಲ್ಲಿ ಇವರು 5 ಜನನ ಮಾಡಿದ್ದೇವೆ, ಇನ್ನ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಮಾಡಿದ್ದೇವೆ, ಇವರಿಗೆ ರಾಜ್ಯ ಮಟ್ಟದಲ್ಲಿ ಮಂತ್ರಿ, ಕ್ಯಾಬಿನೆಟ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದೇವೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷ ಸ್ಟೇಟಸ್ ಕೊಟ್ಟಿದ್ದೇವೆ. ಅವ್ರಿಗೆಲ್ಲ ಕೂಡ 50,000 ರೂಪಾಯಿ ಸಂಭಾವನೆ. ಅದಲ್ಲದೆ ಸಿಇಒ ಕಚೇರಿಲಿ, ಸಿಇಒ ಕಚೇರಿಲಿ, ZP ಕಚೇರಿಲಿ ಅವರೆಲ್ಲರೂ ಕೂಡ ಒಂದು ಕಚೇರಿ ಕೊಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದೇವೆ. ಎಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಾರೆ. ಯಾರು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದೀರಿ ಅವ್ರಿಗೆ ಬ್ಲಾಕ್ ಡೆವಲಪ್ಮೆಂಟ್ ನಮ್ಮ ತಾಲೂಕ್ ಪಂಚಾಯತಿ ಆಫೀಸ್ ಅಲ್ಲಿ ನಿಮ್ಗೊಂದು ಕಚೇರಿ ಕೊಡಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದ್ದೇವೆ. ನಾನು ಅದಕ್ಕೆ ಮೊದಲೇ ಫಸ್ಟ್ ಬೇರೆ ಎಲ್ಲ ಏನೇ ಆಯ್ತದೆ ಅಂದ್ಬಿಟ್ಟು ನಮ್ಮ ರಾಜು ಇಲ್ಲೆಲ್ಲೋ ಇದ್ದಾರೆ, ಎಕ್ಸೆಪ್ಟ್ ರಾಜು, ನಾವೆಲ್ಲ ಹೋಗಿ ನಾನೇ ಹೋಗಿ ನಾನು ರಾಮಲಿಂಗಾರೆಡ್ಡಿನೇ ಹೋಗಿ ಅಲ್ಲೇ ಆ ಒಂದು ಆಫೀಸ್ ಮಾಡಿ ನಾನೇ ಓನರ್ ಹಾಕಿ ಗುಂಡಿಸ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನೀವು ಕೂಡ ಅದನ್ನ ಫಾಲೋ ಮಾಡಬೇಕು ಅಂತೇಳಿ ಮೆಸೇಜ್ ಎಲ್ಲ ಕಳಿಸಿದ್ದೇನೆ. ಸೊ ಹಂಗೆ ತಾಲೂಕ್ ಪಂಚಾಯತಿಗೂ ಅವ್ರಿಗೆ ಒಂದು ಸಂಭಾವನೆಯನ್ನ, ಪ್ರತಿಯೊಂದು ತಾಲೂಕು ಯಾಕೆಂದ್ರೆ ಕ್ಷೇತ್ರ ಮಾಡಲಿಲ್ಲ, ತಾಲೂಕು ಯಾಕೆ ಮಾಡುದು ಅಂದ್ರೆ ಕೆಲವು ಈ ಅಫಿಷಿಯಲ್ ಡ್ಯೂಟಿಗೆ ಜವಾಬ್ದಾರಿ ಆಗ್ತದೆ. ಯಾಕೆಂದ್ರೆ ಕೆಲವು ಕಡೆ 2 ತಾಲೂಕು ಸೇರುವ ಕ್ಷೇತ್ರ ಇದೆ, 3 ತಾಲೂಕು ಸೇರುವ ಕ್ಷೇತ್ರ ಇದೆ, ಅದಕ್ಕೋಸ್ಕರ ತಾಲೂಕ್ ಲೆವೆಲ್ ಅಂತ ಮಾಡಿದ್ದೇವೆ. ಕೆಲವರಿಗೆ ಕಾರಣಾಂತರದಿಂದ ಎಲೆಕ್ಷನ್ ಅನುಸಾರದಿಂದ ನಿಮ್ಗೆ ಕಚೇರಿ ಕೊಟ್ಟಿಲ್ಲದೆ ಇರ್ಬೋದು, ತಾವ್ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. 15 ಜನ ಮೆಂಬರ್ ಮಾಡಿದೀವಿ, 15 ಜನಕ್ಕೂ ಐಡೆಂಟಿಫಿಕೇಶನ್ ಕಾರ್ಡ್ ಸಿಗ್ತದೆ. ವಿಧಾನಸೌಧ ಬರ್ಬೇಕಾದ್ರೆ ಆ ಕಾರ್ಡ್ ನಿಮ್ಗೆ ಸಿಗ್ತದೆ. ನಾನು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಎಲ್ಲರಿಗೂ ಕಾರ್ಡ್ ಸಿಗ್ತದೆ, ಎಲ್ಲರ ಕಾರ್ಡ್ ಫೋಟೋನ ಎಲ್ಲ ಕ್ಲೀನ್ ಆಗಿ ನೀವು ಮಾಡ್ಬೇಕು, ಕ್ಲೀನ್ ಆಗಿ ಗೌರ್ಮೆಂಟ್ ಹಾಗಂತೆ ಮಿಸ್ಯೂಸ್ ಆಗಬಾರ್ದು. ಅದನ್ನ ತಗೊಂಡು ಏನೋ ಹೆಚ್ಚು ಕಮ್ಮಿ ಮಾಡಿ ಕೊನೆ ಕೆಟ್ಟ ಹೆಸರು ಬರಬಾರ್ದು. ಯಾವ ಒಬ್ಬ ಕೆಟ್ಟ ಹೆಸರು ತಂದ್ರೆ ವಜಾ ಮಾಡೋದೇ ಗ್ಯಾರಂಟಿ, ಒಂದು ಕಂಪ್ಲೇಂಟ್ ಬಂದ್ರು ವಜಾ ಮಾಡುದು. ಇದು ನೀವು ಜನರ ಸೇವೆನ ಮಾಡ್ಬೇಕು, ಜನರ ಸೇವೆ ಮಾಡ್ಬೇಕು. ಇದು ಯಾರು ರಾಯಭಾರಿ? ನೀವು ಸಿದ್ದರಾಮಯ್ಯನವರ ರೆಪ್ರೆಸೆಂಟೇಟಿವ್, ನೀವು ಡಿ ಕೆ ಶಿವಕುಮಾರ್ ರೆಪ್ರೆಸೆಂಟೇಟಿವ್, ನೀವು ಕರ್ನಾಟಕ ಸರ್ಕಾರದ ರೆಪ್ರೆಸೆಂಟೇಟಿವ್. ನೀವು ನಿಮ್ಗೆ ಈ ಜವಾಬ್ದಾರಿಯನ್ನ ನಿಮ್ಮ ಮೇಲೆ ನಂಬಿ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಇದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಯೋಜನೆ ಜಾರಿ ಮಾಡಲಿಕ್ಕೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.